ಈ ಪ್ರಯೋಗದಲ್ಲಿ ಒಂದು ಸುಂದರವಾದ ಮನುಷ್ಯನು ಕಸರತ್ತಿನಲ್ಲಿ ಎಂತೆ ಕೈಕಾಲು ಆಡಿಸುವುದು ಗೊಂಬೆಯನ್ನು ಮಾಡುವರಿದ್ದೇವೆ. ಇದಕ್ಕಾಗಿ ಒಂದು ದಪ್ಪ ಕಾಗದ, ಅದರ ಮೇಲೆ ಮನುಷ್ಯನ ತಲೆ, ಕಾಲು, ಕೈಗಳ ಆಕೃತಿ, ಸ್ಟೇಪ್ಲರ್ ಹಾಗೂ ಕತ್ತರಿ ಬೇಕಾಗುವು. ಇದು ಒಂದು ದಪ್ಪ ಕಾಗದ, ಅದರ ಮೇಲಿನ ಕೈಗಳನ್ನು, ಕಾಲುಗಳನ್ನು ಹಾಗೂ ತಲೆ ಇರುವ ಮೇಲ್ಭಾಗವನ್ನು ಕತ್ತರಿಯಿಂದ ಕತ್ತರಿಸಿ ಬೇರೆ ಬೇರೆ ಮಾಡಿ. ಇವೆಲ್ಲ ಆಯತಾಕಾರದಲ್ಲಿಯ ಕೈಕಾಲುಗಳು. ಆಮೇಲೆ ಈ ಎಲ್ಲ ಅವಯವಗಳ ಮೂಲೆಗಳನ್ನು ಕತ್ತರಿಸಿ, ಅದಕ್ಕೆ ವಕ್ರ ಆಕಾರ ಕೊಡಿ. ಇದು ಆಟಿಕೆ ಮಾಡಲು ಬಹಳ ಮಹತ್ವದ್ದು. ಇದರಿಂದ ತಿರುಗಾಡಿಸಲು ಶಕ್ಯವಾಗುವುದು. ಇಲ್ಲಿ ನೋಡಿ, ಕೈ, ಕಾಲು ಹಾಗೂ ದೇಹವನ್ನು ಇಡಲಾಗಿದೆ. ಕಾಲಿನ ಈ ಎರಡು ಭಾಗಗಳನ್ನು ಒಂದರ ಮೇಲೆ ಒಂದಿಟ್ಟು ಸರಿಯಾಗಿ ಸ್ಟೇಪಲ್ ಮಾಡಿ. ಈಗ ಇದು ಕಾಲು ಮಡಚಿದಂತೆ ಅಲುಗಾಡಲು ಸಾಧ್ಯವಾಗಬಹುದು. ಇದೇ ರೀತಿ ಇನ್ನೊಂದು ಕಾಲುಗಳನ್ನು ಕೂಡ ಸ್ಟೇಪಲ್ನಿಂದ ಜೋಡಿಸಿ. ಈ ರೀತಿ ಕೈ, ತೋಳು ಹಾಗೂ ಮುಂಗೈಗಳನ್ನು ಕೂಡ ತಯಾರಿಸಿ. ಕೈಯನ್ನು ಶರೀರದ ಮೇಲಿಟ್ಟು 45 ಅಂಶ ಕೋನದಲ್ಲಿ ಸ್ಟೇಪಲ್ ಮಾಡಿ. ಇದೇ ರೀತಿಯಾಗಿ ಎರಡನೇ ಕೈಯನ್ನು ಕೂಡ ಸ್ಟೇಪಲ್ ಮಾಡಿ. ಇಲ್ಲಿ ತೋಳು ಮೇಲೆ ಕೆಳಗೆ ಹೋಗುವುದನ್ನು ನೀವು ನೋಡಬಹುದು. ಇದರಲ್ಲಿ ಕೈಕಾಲುಗಳನ್ನು ವಿಶಿಷ್ಟ ರೀತಿಯಲ್ಲಿ ಅಲುಗಾಡಿಸಲು ಸಾಧ್ಯವಾಗಬಹುದು. ಇದು ಒಂದು ಅನಿಮೇಷನ್ ಮಾದರಿ ಇದೆ. ವಿವಿಧ ಪ್ರಕಾರದ ಭಾಗಗಳನ್ನು ಇಲ್ಲಿ ನೋಡಬಹುದು. ಈಜುವ ಭಂಗಿ, ಓಡುವ ಭಂಗಿ, ಏನಾದರೂ ಕೆಲಸ ಮಾಡುವ ಭಂಗಿಯನ್ನು ಇಲ್ಲಿ ನೀವು ತೋರಿಸಬಹುದು. ತೋಳುಗಳನ್ನು ಮೇಲೆ ಮಾಡಿದ್ದಾನೆ, ಕೈಯನ್ನು ಮೇಲೆ ತೆಗೆದುಕೊಂಡು ಹೋಗಿದ್ದಾನೆ, ಕಾಲುಗಳನ್ನು ಓಡುತ್ತಿರುವಂತೆ ಹಾಗೂ ಮಲಕುಳಿತಂತೆ ಕಾಣಿಸುತ್ತದೆ. ಯೋಗದ ಅಭ್ಯಾಸವನ್ನು ಮಾಡುವುದನ್ನು ಇಲ್ಲವೇ ಕಸರತ್ತನ್ನು ಮಾಡುವುದನ್ನು ಇಲ್ಲಿ ನೀವು ತೋರಿಸಬಹುದು. ಟ್ರಾಫಿಕ್ ಪೊಲೀಸ್ ಸುದ್ದ ನೀವು ಇಲ್ಲಿ ತೋರಿಸಬಹುದು. ಇಲ್ಲಿ ಅವನು ಕಾಲಿನ ಮೇಲೆ ಕಾಲಿಟ್ಟು ನಿಂತಿದ್ದಾನೆ. ಇದೇ ರೀತಿಯಾಗಿ ಮನುಷ್ಯನ ಬದಲು ಅಸ್ಥಿ ಪಂಜರವನ್ನು ತೆಗೆದುಕೊಂಡು ಈ ಆಟಿಗೆ ಮಾಡಬಹುದು. ಅಸ್ಥಿ ಪಂಜರದ ಬೇರೆ ಬೇರೆ ರೀತಿಯಲ್ಲಿ ತನ್ನ ಅವಯವಗಳನ್ನು ಚಲಿಸುತ್ತದೆ. ಕೆಲಸವ ಇದು ಓಡುತ್ತಲಿದೆ, ಕೆಲಸಲ ಕೆಳಗೆ ಕುಳಿತಂತೆ ಕಾಣಿಸುತ್ತದೆ. ಇದಕ್ಕಾಗಿ ಕೇವಲ ಸ್ಟೇಪ್ಲರ್ ಹಾಗೂ ದಪ್ಪ ಕಾಗದದ ಇವು ಬೇಕಾಗುವುದು. ಇವು ಎಲ್ಲಿ ಬೇಕಾದರೂ ದೊರೆಯುವ ವಸ್ತುಗಳು. ಮಕ್ಕಳಿಗೆ ಇದು ಬಹು ಮೋಜಿನ ಆಟ.